ಮನೆ ಮದ್ದು ಭಾಗವಾಗಿ ಮಲಬದ್ಧತೆ ಅನ್ನೋದು ಯಾಕೆ ಬರುತ್ತೆ, ಏನು ಕಾರಣಗಳಿದೆ, ಮತ್ತೆ ಬಂದಿದ್ರೆ ಯಾವ ಥರ ಗುಣ ಮಾಡ್ಕೋಬೇಕು, ಏನೇನು ಪದ್ಧತಿ ಏನೇನು ಪರಿಹಾರಗಳಿದೆ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮನೆ ಮದ್ದು ಕಾರ್ಯಕ್ರಮದಲ್ಲಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಸೊ ನೋಡಿ, ಈಗ ಮಲಬದ್ಧತೆ ಅನ್ನೋದು ಯಾಕೆ ಬರುತ್ತೆ, ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ಅಂತ ಕರಿತೀವಿ ಅಲ್ವಾ. ಇದು ಈಗಾಗಲೇ ತುಂಬಾ ಜನ ಸಫರ್ ಆಗ್ತಾ ಇರ್ತಾರೆ. ಏನು ಕಾರಣ ಇಲ್ಲ, ನಮ್ಮ ಆಹಾರ ವಿಧಾನಗಳೇ ಕಾರಣ. ನಮ್ಮ ಆಹಾರ ವಿಧಾನಗಳು ಆರೋಗ್ಯ ವಿಧಾನಗಳು, ಅಂದ್ರೆ ಆರೋಗ್ಯ ಶೈಲಿ ಆಹಾರ ಶೈಲಿ, ಈ ಎರಡಿಂದನೇ ಈ ಮಲಬದ್ಧತೆ ಬರೋದು. ಇನ್ನು ಸ್ವಲ್ಪ ಹೇಳ್ಬೇಕಂದ್ರೆ ನಾವು ನಡೆಸ್ಕೊಂಡಂತ ನಮ್ಮ ನಮ್ಮ ಮನಸ್ಸಲ್ಲಿ ನಾವು ಮಾಡ್ತಿರೋಂಥ ಯೋಚನೆಗಳು, ಅಂದ್ರೆ ಜಾಸ್ತಿ ಒತ್ತಡ, ಮಾನಸಿಕ ಒತ್ತಡನೂ ಈ ಮಲಬದ್ಧತೆ ತಂದುಕೊಡ್ತದೆ. ಅದನ್ನು ನಾವು ಗಮನಿಸಬೇಕು. ಧ್ಯಾನ ಮಾಡ್ತಾ ಇರುವಾಗ ಖಂಡಿತವಾಗಿ ಯಾವುದೇ ಮಾನಸಿಕ ಸಮಸ್ಯೆಗಳು, ಎಲ್ಲ ಮಾನಸಿಕ ಸಮಸ್ಯೆಗಳು ಒಟ್ಟು ಹೋಗ್ತದೆ, ಅದೇನು ತೊಂದರೆ ಇಲ್ಲ. ಆದರೆ ಧ್ಯಾನ ಮಾಡ್ತಾ ಇದ್ರು ನಾವು ಏನು ಆಹಾರ ತಗೊಂತಾ ಇದ್ವಿ, ಏನು ಆರೋಗ್ಯ ಪದ್ಧತಿಗಳನ್ನು ಅವಲಂಬಿಸ್ತಾ ಇದ್ವಿ ಅನ್ನೋದು ಬಹಳ ಮುಖ್ಯ ಆಗತ್ತೆ ಅದರಲ್ಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಪೂರ್ತಿ ಕೂಲಂಕಷವಾಗಿ ಈ ಮಲಬದ್ಧತೆ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೆ ತಕ್ಕ ಪರಿಹಾರಗಳು, ಆಹಾರದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಏನಾಗ್ತದೆ, ಫೈಬರು, ಸಾಕಷ್ಟು ನೀರನ್ನು ನಾವು ಬಳಕೆ ಮಾಡಲ್ಲ, ಹೆಚ್ಚು ಡೈರಿ ಉತ್ಪನ್ನಗಳನ್ನು ನಾವು ತಿಂತಾ ಇರ್ತೀವಿ, ಕರುಳನ್ನು ಸ್ವಚ್ಛಗೊಳಿಸ್ಕೊಳ್ಳೋದು ನಾವು ಮಾಡಲ್ಲ, ಒತ್ತಡ ಜಾಸ್ತಿ ತಗೊಳ್ತಾ ಇರ್ತೀವಿ, ಮಾನಸಿಕ ಒತ್ತಡ ಈಗಾಗಲೇ ಇದ್ದೀನಿ ಜಾಸ್ತಿ ತಗೊಳ್ತಾ ಇರ್ತೀವಿ, ವಿರೇಚನಗಳೇ ಅತಿಯಾದ ಬಳಕೆ. ಏನಾಗ್ತದೆ, ತುಂಬಾ ಜನ ಈ ವಿರೇಚನ ಅಂತ ಹೇಳ್ಬಿಟ್ಟು, ವಿರೇಚನ ಆಗ್ಬೇಕು ಅಂತ ಏನ್ ಮಾಡ್ತಾರೆ, ಈ ಮೆಡಿಸನ್ನು ಅದು ತಗೊಳ್ತಾ ಇರ್ತಾರೆ. ಅವಾಗ ವಿರೇಚನ ಆಗೋದಾಗ್ತದೆ ಮೆಡಿಸನ್ ಇಂದ, ತಕ್ಷಣ ಏನಾಗ್ತದೆ ಮತ್ತೆ ಮಲ ನಿಂತೋಗ್ತದೆ. ಯಾಕಂದ್ರೆ ನಿಮ್ಮ ಕಂಡರಗಳು ಎಲ್ಲ ಏನಾಗ್ತದೆ, ಓವರ್ ಸ್ಟ್ರೆಸ್ ಆಗುತ್ತೆ ವಿರೇಚನ ಮಾಡುವಾಗ. ವಿರೇಚನಕ್ಕೋಸ್ಕರ ಟ್ಯಾಬ್ಲೆಟ್ಸ್ ಯಾವ ತಗೊಂಡಕ್ಕೆ ಹೋಗ್ಬೇಡಿ, ವಿರೇಚನ ತನ್ನಂತ ಅದೇ ಆಗ್ಬೇಕು, ಅಂದ್ರೆ ಮಲಬದ್ಧತೆ ಇರಬಾರ್ದು. ವಿರೇಚನ ಆಗ್ಬೇಕಂದ್ರೆ ಸಹಜವಾಗಿ ಆಗ್ಬೇಕು, ಬಿಟ್ಟು ಯಾವುದೇ ಮೆಡಿಸನ್ ತಗೊಂಡ್ರೆ ಅದು ಆ ಕಂಡರಗಳು ಆ ಸ್ನಾನಗಳು ಏನಿದೆಯೋ ತುಂಬಾ ಕೆಲಸ ಮಾಡಿ ಓವರ್ ಸ್ಟ್ರೆಸ್ ಆಗಿ ಅದು ತಕ್ಷಣ ಏನಾಗ್ತದೆ, ಆ ಟ್ಯಾಬ್ಲೆಟ್ ಆ ವಿರೇಚನ ಆದ ತಕ್ಷಣ ಮತ್ತೆ ನಿಂತೋಗ್ತದೆ, ಅದು ಮಾಡ್ಕೊ ಹೋಗ್ಬೇಡಿ. ಸೊ ಈ ತರ ಸ್ನೇಹಿತರೆ, ಯಾವುದೇ ಪೇನ್ ಕಿಲ್ಲರ್ಸ್ ತಗೊಂತ ಇರ್ತಾರೆ, ನೋವು ನಿವಾರಣೆಗಂತ ಸ್ವಲ್ಪ ಕೆಲವೇ ಔಷಧಗಳು ತಗೊಂತ ಇರ್ತಾರೆ, ಆ ಪೇನ್ ಕಿಲ್ಲರ್ಸ್ ತಗೊಂಡುವಾಗೂ ಖಂಡಿತವಾಗಿ ಈ ಮಲಬದ್ಧತೆ ಅನ್ನೋದು ಕಾರಣವಾಗತ್ತೆ. ಸೊ ಇಂಥ ಇಷ್ಟೆಲ್ಲ ಕಾರಣಗಳಿದೆ, ಇದೊಂದು ಇಷ್ಟೆಲ್ಲ ಈ ಕಾರಣಗಳೆಲ್ಲ, ಇನ್ನು ಹೆಚ್ಚು ಕಾರಣಗಳು ಇದೆ ಈ ಮಲಬದ್ಧಕ್ಕೆ. ಈ ನಮ್ಮ ಆರೋಗ್ಯ ಶೈಲಿ ಅಷ್ಟೇ, ಏನೇನ ಇದು ಆಹಾರದಲ್ಲಿ ಇಷ್ಟೆಲ್ಲ ಅಂಶಗಳಿದೆ ಅಲ್ವಾ, ಮತ್ತೆ ಬೇರೆ ಬೇರೆ ಆರೋಗ್ಯ ಶೈಲಿಯಲ್ಲಿ ಸ್ವಲ್ಪ ಹೇಳ್ಕೊಟ್ಟಿದ್ವಿ. ಇನ್ನು ಆರೋಗ್ಯ ಶೈಲಿಯಲ್ಲಿ ನೋಡಿದ್ರೆ ನಾವು ಯಾವುದೇ ವಾಕಿಂಗ್ ಮಾಡಲ್ಲ, ಕೂತ್ಕೊಂಡಿದ್ದ ಜಾಗದಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇರ್ತೀವಿ ಅಲ್ವಾ, ಅದು ಒಂದು ಕಾರಣ ಆಗತ್ತೆ. ಸೊ ಆ ಥರ ನೋಡ್ತಾ ಹೋದ್ರೆ ಎಕ್ಸಸೈಸ್ ಮಾಡಲ್ಲ, ಯಾವುದೇ ಹೊಟ್ಟೆಗೆ ಸಂಬಂಧಿತ ಯಾವುದೇ ಎಕ್ಸಸೈಸು, ಆ ಹೊಟ್ಟೆ ಅದೇ ಅಬ್ಡೋಮಿನ್ ಅಂತ ಹೇಳ್ತೀವಲ್ಲ, ಹೊಟ್ಟೆ ಪ್ರಾಂತದ್ದು ಸ್ವಲ್ಪ ಅದರಲ್ಲಿ ಚಲನ ಬರಬೇಕು, ಆ ಸ್ನಾನಗಳು ಸ್ವಲ್ಪ ಎಕ್ಸಸೈಸ್ ಆಗ್ತಾ ಇರಬೇಕು, ಪ್ರಾಣಾಯಾಮ ಇರ್ತದೆ, ಮತ್ತೆ ಆಸನಗಳು ಇರ್ತದೆ, ಎಕ್ಸಸೈಸ್ ಇರ್ತದೆ, ಅದೆಲ್ಲ ಇರ್ತದೆ. ಇದೆಲ್ಲ ಯಾವುದು ನಾವು ಮಾಡೋದಿಲ್ಲ, ನಾವು ಮಾಡ್ತಾ ಇರೋದು ಒಂದೇ ಏನಂದ್ರೆ ಬೆಳಗ್ಗೆ ಕೆಲಸಕ್ಕೆ ಹೋಗೋದು, ಕುತ್ಕೊಂಡೋದು, ತುಂಬಾ ಕೆಲಸ ಮಾಡಿ ಮತ್ತೆ ನಾವು ಮನೆಗೆ ಬರೋದು, ಊಟ ಜಾಸ್ತಿ ಊಟ ಸೇವಿಸೋದು, ನೈಟಲ್ಲಿ ಜಾಸ್ತಿ ಊಟ ಸೇವಿಸಿ ನಾವು ಮಲಗೋದು, ಇದೆಲ್ಲ ಏನಾಗ್ತದೆ, ಇದರಿಂದ ಖಂಡಿತವಾಗಿ ನಿಮಗೆ ಊಟ ಸೇವಿಸ್ತಾ ಇದ್ರಿ. ಏನು ಊಟ ಸೇವಿಸ್ತಾ ಇದ್ರಿ, ತುಂಬಾ ಜನ ಏನ ಈಗಾಗಲೇ, ಸೊ ನೀವೆಲ್ಲರೂ ಮಾಸ್ಟರ್ಸ್ ಆಗಿದ್ದೀರಿ, ಅದಕ್ಕೋಸ್ಕರ ಖಂಡಿತವಾಗಿ ನೀವು ಸಸ್ಯಾಹಾರವೇ ತಗೊಂತೀವಿ ಅಂತ ನಾನು ತಿಳ್ಕೊತೀನಿ. ಬಟ್ ಆದರೆ ತುಂಬಾ ಜನ ಈ ಮಾಂಸಾಹಾರ ತಗೊಂತಾ ಇರ್ತಾರೆ, ಮಾಂಸಾಹಾರವೂ ಅಷ್ಟೇ, ಅದರಲ್ಲಿ ಜಾಸ್ತಿ ನಿಮಗೆ ಫೈಬರ್ ಕಾಂಪೋನೆಂಟ್ ಸಿಗಲ್ಲ, ಫೈಬರ್ ಅಂದ್ರೆ ನಾರ ಪದಾರ್ಥ ಇರಲ್ಲ, ಏನಿರ್ತದೆ ಅದರಲ್ಲಿ, ಮತ್ತೆ ಪಿಂಡಿ ಪದಾರ್ಥಗಳೇ ಜಾಸ್ತಿ ಇರ್ತದೆ, ಅದನ್ನು ಏನಾಗ್ತದೆ ಖಂಡಿತವಾಗಿ ನಿಮಗೆ ಮಲಬದ್ಧತೆ ತಂದು ಕೊಡ್ತದೆ. ಸೊ ಈ ತರ ಅದೊಂದೇ ಅಲ್ಲ, ಇನ್ನು ಬೇರೆ ಬೇರೆ ಪದಾರ್ಥಗಳು ಏನೇ ಆಹಾರ ಪದಾರ್ಥ ಸೇವನೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ರೆ ಯಾವ್ದು ಆಹಾರ ತಗೋಬೇಕು ಅಂತ ಗೊತ್ತಿಲ್ಲ, ಯಾವ ಪದಾರ್ಥದಲ್ಲಿ ಎಷ್ಟು ನಾರ ಪದಾರ್ಥ ಇರ್ತದೆ, ಫೈಬರ್ ಇರ್ತದಂತನೂ ಗೊತ್ತಿಲ್ಲ, ಅವಾಗ ಖಂಡಿತವಾಗಿ ಮಲಬದ್ಧತೆ ಬಂದೇ ಬರ್ತದೆ ಸ್ನೇಹಿತರೆ. ಈಗ ನೋಡಿ, ಸ್ವಲ್ಪ ಮನೆ ಈ ಮಲಬದ್ಧತೆಗೆ ಮನೆ ಈ ಮನೆ ಮದ್ದುಗಳು ಏನಿದೆ ಏನೇನಿದೆ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಈ ಹಣ್ಣುಗಳು ನೋಡಿ, ಮೊದಲನೇದಾಗಿ ಹಣ್ಣುಗಳು ಜಾಸ್ತಿ, ತರಕಾರಿಗಳು, ಸಿರಿಧಾನ್ಯ, ಬಾಜ್ರ, ರಾಗಿ ಮುಂತಾದ ಇಷ್ಟೋ ಫೈಬರ್ ಜಾಸ್ತಿ ಇರುವಂಥ ಈ ಪದಾರ್ಥಗಳು ಸೇವನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಈ ಫೈಬರ್ ಏನಾಗ್ತದೆ ಸ್ನೇಹಿತರೆ, ಫೈಬರ್ ಅನ್ನೋದು ಇಂಥ ಪದಾರ್ಥಗಳೆಲ್ಲ ಫೈಬರ್ ಹೆಚ್ಚಾಗಿದೆ ಅಂತ ನಾವು ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಯಾವ ಪದಾರ್ಥದಲ್ಲಿ ಎಷ್ಟು ಎಷ್ಟು ಮಟ್ಟಕ್ಕೆ ಫೈಬರ್ ಇದೆ ಅಂತ ತಿಳ್ಕೊಂಡಿದ್ವಿ. ಸಿರಿಧಾನ್ಯದಲ್ಲಿ ಅತಿ ಹೆಚ್ಚಾಗಿ ಸಿರಿಧಾನ್ಯಗಳಲ್ಲೇ 8 ಇಂದ 12 ಗ್ರಾಮ್ ಫೈಬರ್ ಅನ್ನೋದು ಸಿಗತ್ತೆ. ಯಾವುದರಲ್ಲಿ, ಒಂದು 100 ಗ್ರಾಮ್ಸ್ ತಗೊಂಡಿದ್ರೆ ಧಾನ್ಯ, ಅದರಲ್ಲಿ 8 ಇಂದ 12 ಗ್ರಾಮ್ ಫೈಬರ್ ಇರುತ್ತೆ. ಯಾವ ಸಿರಿಧಾನ್ಯಗಳು ಅದರಲ್ಲೇ ಹೆಚ್ಚು ಪರಿಣಾಮದಲ್ಲಿ ಇದು, ಅದಾದ್ಮೇಲೆ ಈ ತರಕಾರಿಗಳು, ಹಣ್ಣುಗಳು ಇದರಲ್ಲೂ ಸ್ವಲ್ಪ 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 ಅಂಶದಲ್ಲಿ ಸಿಗತ್ತೆ, ಆಯ್ತಾ. ಸೊ ಮತ್ತೆ ಸೊಪ್ಪು, ಸೊಪ್ಪುದರಲ್ಲಿ ಸ್ವಲ್ಪ ಇರುತ್ತೆ.
ಸೊ ಇದರ ಎಷ್ಟೋ ಪದಾರ್ಥಗಳಿದೆ. ಫೈಬರ್ ರಿಚ್ ಕೂಡ ತಿನ್ನಕ್ಕೆ ನಾವು ಪ್ರಯತ್ನ ಮಾಡಬೇಕು ಇಲ್ವಾ ಅಲ್ವಾ. ಆ ಜೊತೆಗೆ ಏನಾಗ್ತದೆ, ಈ ಫೈಬರ್ ತಿಂದರೆ ಏನಾಗ್ತದೆ, ಫೈಬರು ನಮ್ಮ ದೇಹದಲ್ಲಿ ಡೈಜೇಷನ್ ಆಗಲ್ಲ. ಆ ಫೈಬರು ತಾನು ಕೊಡುವಂಥ ಎಲ್ಲ ಪೋಷಕಾಂಶಗಳು ಕೊಡುತ್ತೆ ದೇಹಕ್ಕೆ, ಅದಾದಮೇಲೆ ಅದು ಡೈಜೇಷನ್ ಆಗಲ್ಲ, ಅಂದರೆ ಜೀರ್ಣ ಆಗಲ್ಲ. ಆ ಜೀರ್ಣ ಆಗಲ್ಲ ಅಂದಕೋಸ್ಕರ ಏನಾಗ್ತದೆ, ಖಂಡಿತವಾಗಿ ಅದು ದೊಡ್ಡ ಕರುಳಿಗೆ ಸೇರಿದ ತಕ್ಷಣ ಅದು ಈ ವಿಸರ್ಜನಕ್ಕೂ ತುಂಬ ಹೆಲ್ಪ್ ಮಾಡಿಕೊಡ್ತದೆ. ಯಾಕಂದರೆ ಅದು ಜೀರ್ಣ ಆಗಿಲ್ವಲ್ಲ. ಸೊ ಆ ಜೊತೆಗೆ ಏನೇನು ಮಲವಿದ್ರೂ ಎಲ್ಲ ಮಲವನ್ನು ತೆಗೆದಾಗ್ತದೆ. ಅದಕ್ಕೋಸ್ಕರ ಫೈಬರ್ ಅನ್ನೋದು ತುಂಬ ಅತಿ ಹೆಚ್ಚು ಪರಿಣಾಮದಲ್ಲಿ ನಾವು ಪ್ರತಿದಿನ ಸೇವನೆ ಮಾಡಬೇಕು. ಆಮೇಲೆ ಸ್ನೇಹಿತರೆ, ದಿನ ನೀರು ಅಷ್ಟೇ, ನಾವು ಎಷ್ಟು ನೀರು ಸಾಕಷ್ಟು ನೀರು ಕುಡಿಬೇಕಾಗತ್ತೆ ಈಗಾಗಲೇ ತಿಳ್ಕೊಂಡಿದ್ವಿ. ಪ್ರತಿಯೊಬ್ಬರೂ ಅವರು ಏನು ತೂಕ ಇದೆಯೋ ಆ ತೂಕದ ಪ್ರಕಾರ ಅವರು ಖಂಡಿತವಾಗಿ ನೀರು ಸೇವಿಸಬೇಕು. ಅವರು ಒಂದು 70 ಕೆಜಿ ಇದ್ದರೆ 70 ಕೆಜಿಸ್ ಇದೆ ಅಂತ ಇಟ್ಕೊಳ್ಳಿ, ಅಟ್ಲೀಸ್ಟ್ ಒಂದು 5 ಲೀಟರ್ ಅಂತೂ 4 ರಿಂದ 5 ಲೀಟರ್ ಅವರು ಸೇವನೆ ಮಾಡಬೇಕು, ನೀರು ಕುಡಿಬೇಕಾಗತ್ತೆ. ಆವಾಗ ಸರಿಯಾಗಿ ನೀರು ಕುಡಿದರೆ ಏನಾಗ್ತದೆ, ಈ ಮಲವನ್ನು ಖಂಡಿತವಾಗಿ ತೆಗೆದಕ್ಕೆ ಒಂದು ಒಳ್ಳೆ ಅವಕಾಶ ಕೊಡುತ್ತೆ. ಸ್ನೇಹಿತರೆ, ಈಗಾಗಲೇ ತಿಳ್ಕೊಂಡಿದ್ವಿ, ಬೆಳಗ್ಗೆ ನಾವು ಎದ್ದ ತಕ್ಷಣ ಎಷ್ಟೋ ಸರಿ ಹೇಳಿದ್ದೆ ನಾನು, ಬೆಳಗ್ಗೆ ಎದ್ದ ತಕ್ಷಣ ಒಂದು 2 ರಿಂದ 3 ಗ್ಲಾಸು ಇಲ್ಲಾಂದರೆ 1 ಲೀಟರ್ವರೆಗೂ, ಇಲ್ಲಾಂದರೆ 3/4 ಲೀಟರ್ ಆ ನೀರು. ಸೊ ಉಗುರುಬೆಚ್ಚ ನೀರನ್ನು ತಗೊಳ್ಳಿ. ಉಗುರುಬೆಚ್ಚ ನೀರು ತಗೊಂಡ ತಕ್ಷಣ ಸ್ವಲ್ಪ ನೀವು ವಾಕಿಂಗ್ ಮಾಡಿ, ಅದು ತಗೊಂಡಿದ್ದ ತಕ್ಷಣ ಸ್ವಲ್ಪ ವಾಕಿಂಗ್ ಮಾಡಿ, ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಹೊತ್ತು ನೀವು ಕಾಯಿದ್ರೆ ಖಂಡಿತವಾಗಿ ನಿಮ್ಮ ಪೂರ್ತಿ ಮಲವಿಸರ್ಜನೆ ಆಗುತ್ತೆ, ಅದು ತುಂಬ ಒಳ್ಳೆಯದು. ಸೊ ಆ ಥರ ನೀರನ್ನು ದಯವಿಟ್ಟು ಗಮನಿಸಿ. ಆಮೇಲೆ ಬೆಳಗ್ಗೆ ಈ ನಿಂಬೆ ರಸ ಜೊತೆಗೆ ನಿಂಬೆ ರಸ ಇದೆಯಲ್ಲ, ಆ ಜೊತೆಗೆ ನೀರನ್ನು ಈ ಬೆಚ್ಚಗೆ ನೀರನ್ನು ಕುಡಿದ್ರೆ ನಿಜವಾಗಿ ನಿಮಗೆ ಒಳ್ಳೆಯ ಜೀರ್ಣಾಂಗ ವ್ಯವಸ್ಥೆನೂ ಉತ್ತೇಜಿತ ಆಗುತ್ತೆ. ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಉತ್ತೇಜಿತ ಮಾಡಬೇಕಂದ್ರೆ ಇದು ಒಂದು ಪದ್ಧತಿ ಇದೆ. ಏನು ಮಾಡಬೇಕು, ಬೆಳಗ್ಗೆ ನಿಂಬೆ ರಸ ಜೊತೆಗೆ ಬೆಚ್ಚಗೆ ನೀರನ್ನು ಸಿಕುಡಿಯೋದು, ಬೆಚ್ಚಗೆ ನೀರು ಮತ್ತು ನಿಂಬೆಕಾಯಿ ರಸ ಎರಡು ಮಿಕ್ಸ್ ಮಾಡಿಕೊಂಡು ನೀವು ಸೇವನೆ ಮಾಡಿ. ಆಮೇಲೆ ದೈಹಿಕಕ್ಕೆ ವ್ಯಾಯಾಮ ವಾಕಿಂಗು ಈಗಾಗಲೇ ಹೇಳಿದ್ದೀವಿ, ಇದೆಲ್ಲ ಮಾಡಿದರೆ ಏನಾಗ್ತದೆ, ಕರ್ಲಿನ ಚಲನೆಯನ್ನು ಬರ್ತದೆ. ನಮ್ಮ ದೊಡ್ಡ ಕರ್ಲ್ ಇದೆಯಲ್ಲ, ಅದರಲ್ಲಿ ಚಲನವನ್ನು ಬಂದು ಆ ಮಲ ಅನ್ನೋದು ಅಲ್ಲಿ ಸಂಗ್ರಹಿಸಿಕೊಂಡಿರ್ತದೆ, ಆ ದೊಡ್ಡ ಕರ್ಲು ಅದರಿಂದ ಆಚೆ ಕಡೆ ಹೋಗುತ್ತೆ. ಯಾವಾಗ ವ್ಯಾಯಾಮ ಮತ್ತು ವಾಕಿಂಗ್ ಮಾಡುವಾಗ ಯಾವ ವ್ಯಾಯಾಮ ಮಾಡಬೇಕು, ಏನು ಯಾವ ಥರ ಮಾಡಬೇಕಂತ ಅದನ್ನು ಸ್ವಲ್ಪ ಹೇಳ್ಕೊಡ್ತೀನಿ, ಅದನ್ನು ನೀವು ಪಾಲನೆ ಮಾಡಿ. ಆಮೇಲೆ ಸ್ನೇಹಿತರೆ, ಈ ನೋಡಿ, ಈ ಕ್ಯಾಸ್ಟರ್ ಆಯಿಲ್ ಅಂತ ಒಂದಿರುತ್ತೆ, ಈ ಎರಳೆ ಎಣ್ಣೆ ಅಂತ ಹೇಳ್ತೀವಲ್ಲ, ಈ ಕ್ಯಾಸ್ಟರ್ ಆಯಿಲ್ ಇದು ಒಂದು 60 ಮಿಲಿಲೀಟರ್ ತಗೊಳ್ಳಿ. ಯಾವಾಗ ತಗೋಬೇಕು, ಯಾವ ಥರ ತಗೋಬೇಕಂದ್ರೆ, ಖಂಡಿತವಾಗಿ ನೀವು ನೈಟು ಮಲಗುವಾಗೂ ಒಂದು ಲೋಟೆ ನೀರಿಗೆ 1 ಚಮಚೆ ಈ ಎರ್ಲೆನ್ ಅಂತ ಇರುತ್ತೆ ಈ ಕ್ಯಾಸ್ಟರ್ ಆಯಿಲ್, ಅದು ಸ್ವಲ್ಪ ಒಂದು 60 ಮಿಲಿಲೀಟರ್ಸ್ ಅಂದರೆ 60 ಮಿಲಿಲೀಟರ್ ಅದಕ್ಕೆ ಹಾಕಿ ಸೇವಿಸಿದರೆ ಏನಾಗ್ತದೆ, ಈ ಮಲಬದ್ಧಕದನ್ನು ತೆಗಿಯೋಕ್ಕೆ ಅಂದರೆ ತೆಗೆದಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಇಲ್ಲ ಅದು ಬೇರೆ ನೀವು ಅಂದರೆ ನೀರಲ್ಲಿ ಕುಡಿಯೋಕ್ಕಾಗಲ್ಲ, ಯಾವುದೇ ಒಂದು ದ್ರಾಕ್ಷಿನ ಹನಿ ರಸ ಅಜ್ಜತಿಗೆ ತಗೋಲಿ, ಅದನ್ನು ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು. ಅಂದರೆ ನೈಟ್ ಮಲಗುವಾಗ ನಿಮ್ಮ ಪೂರ್ತಿ ಜೀರ್ಣ ಆಗಿರಬೇಕು ಈಗಾಗಲೇ, ಇಲ್ಲ ಅಂದರೆ ಬೆಳಗ್ಗೆ ತಗೋಲಿ, ಬೆಳಗ್ಗೆ ಮಾರ್ನಿಂಗಲ್ಲಿ ತಗೋ. ಏನಂದರೆ ತುಂಬ ಜನ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಬೆಳಗ್ಗೆ ತಗೊಂಡ್ರೆ ಮತ್ತೆ ಈ ಮಲಬದ್ಧತೆ ಹೋಗಿ ಎಲ್ಲ ವಿರೇಚನ ಆಗ್ತಾ ಇದ್ರೆ ಅವ್ರು ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ನೈಟಲ್ಲಿ ತಗೋಬೇಕು ಅದು ಮಲಗುವಾಗ. ಬಟ್ ನೀವೇನು ಮಾಡಬೇಕು, 1 7 ಓ ಕ್ಲಾಕು ಅಂದರೆ 7 ಗಂಟೆಗೆ ಆ ಥರ ನಿಮ್ಮ ಊಟ ಮುಗಿಸ್ಬೇಕಾಗತ್ತೆ. ಆವಾಗ ನಿಮಗೆ 10 ಗಂಟೆ 9:30 ಗಂಟೆಗೆಲ್ಲ ನಿಮ್ಮ ಪೂರ್ತಿ ಜೀರ್ಣ ಆಗಿರ್ತದೆ. ಆ ಟೈಮಲ್ಲಿ ನೀವೇನು ಮಾಡಬೇಕು, ಈ ಎರಳೆ ಹಣ್ಣೆ ಅಂದರೆ ಕ್ಯಾಸ್ಟರ್ ಆಯಿಲ್ಗೂ ಕ್ಯಾಸ್ಟರ್ ಆಯಿಲ್ ಏನು ಮಾಡಬೇಕು, 1 ಹಣ್ಣಿನ ರಸ ಇಲ್ಲಾಂದರೆ ಬರೀ ಬೆಚ್ಚಗೆ ನೀರು, ಆ ಬೆಚ್ಚಗೆ ನೀರಿಗೆ ಈ 1 ಚಮಚೆ ಈ ಕ್ಯಾಸ್ಟರ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಕುಡಿ. ನೈಟು ಪೂರ್ತಿ ನೈಟ್ ಮಲಗಿದ್ದೀರಿ, ಬೆಳಗ್ಗೆ ತಕ್ಷಣ ನಿಮಗೆ ಎದ್ದ ತಕ್ಷಣ ಒಳ್ಳೆ ಇದು ಅಂದರೆ ನಿಮಗೆ ಬೆಚ್ಚಗೆ ನೀರು ಒಂದು ಕ್ಯಾಸ್ಟರ್ ಆಯಿಲ್ ಎರಡೂ ಸೇರಿಸಿದ್ವಲ್ಲ, ಸೊ ಒಳ್ಳೆ ಮಲಬದ್ಧಕದಿಂದ ಆಚೆ ಕಡೆ ಬಂದು ಅಂದರೆ ಎಲ್ಲ ಮಲ ಅನ್ನೋದು ವಿಸರ್ಜನೆ ಆಗ್ಬಿಡ್ತದೆ, ಅದು ಒಳ್ಳೆ ಪದ್ಧತಿ. ಆಮೇಲೆ ಕರುಳಿನ ಬ್ಯಾಕ್ಟೀರಿಯಾದನ್ನು ಆರೋಗ್ಯಕರ ಸಮತೋಲವನ್ನು ಉತ್ತೇಜಿಸಬೇಕಂದ್ರೆ ಜೀರ್ಣಕ್ಕೆ ಸಹಾಯ ಮಾಡುವಂಥ ಹೆಚ್ಚು ಮಜ್ಜಿಗೆ ಕುಡಿಯಿರಿ. ಅಂದರೆ ಸ್ನೇಹಿತರೆ, ನಮ್ಮ ಕರ್ಲು ಒಳಗಡೆ ಒಳ್ಳೆ ಬ್ಯಾಕ್ಟೀರಿಯಾ ಸೇರಿಸಬೇಕು, ಅಂದರೆ ಹೆಚ್ಚು ಬ್ಯಾಕ್ಟೀರಿಯಾ ಇರಬೇಕು, ಅದನ್ನೇ ನಾವು ಈ ವಿಸರ್ಜನಕ್ಕೂ ಹೆಲ್ಪ್ ಸಹಾಯ ಮಾಡುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾ ಜಾಸ್ತಿ ಇದ್ದರೆ ಅಲ್ವಾ. ಆ ಒಳ್ಳೆ ಬ್ಯಾಕ್ಟೀರಿಯಾ ಹೆಚ್ಚು ಮಾಡಬೇಕಂದ್ರೆ ಏನು ಮಾಡಬೇಕು, ಖಂಡಿತವಾಗಿ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗಬೇಕು. ಜೀರ್ಣಕ್ರಿಯೆನೂ ಅಷ್ಟೇ, ಜೀರ್ಣಕ್ರಿಯೆ ಅಸಮತೋಲಿತವಾಗಿ ಅದೇ ಸರಿಯಾಗಿ ಆಗ್ತಾ ಇಲ್ಲ ಜೀರ್ಣಕ್ರಿಯೆ ಅಂತಂದ್ರೂ, ಸೊ ಅನಿಯಂತ್ರವಾಗಿ ಸೊ ಸರಿಯಾಗಿ ಅಸಂಪೂರ್ಣವಾಗಿ ಆಗ್ತಾ ಇದ್ರೆ ಜೀರ್ಣಕ್ರಿಯೆ ಅಂದ್ರೂ ಖಂಡಿತವಾಗಿ ಮಲಬದ್ಧಕತೆ ಬಂದೇ ಬರ್ತದೆ, ಆಸಿಡಿಟಿ ಬರುತ್ತೆ, ಗ್ಯಾಸ್ಟ್ರಿಕ್ ಬರುತ್ತೆ, ಎಲ್ಲ ಬರೋದು ಇದೇ ಕಾರಣಗಳು, ಅದು ಅರ್ಥ ಮಾಡ್ಕೋಬೇಕು ನಾವು. ಸ್ನೇಹಿತರೆ, ಯಾವಾಗ ಮಲಬದ್ಧಕತೆ ಬರ್ತದೋ ನಿಮ್ಮ ದೇಹದಲ್ಲಿ ಏನಾಗ್ತದೆ, ಜೀರ್ಣಕೋಶದಲ್ಲಿ ಆಸಿಡಿಟಿ ಬರುತ್ತೆ,
ಮಲಬದ್ಧತೆನೇ ಆಸಿಡಿಟಿ ಬರೋದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಈ ಇದು ಬಂದ ತಕ್ಷಣ ಏನಾಗ್ತದೆ, ನಮ್ಮ ದೇಹದ ಹೊರಗಡೆ ಉಷ್ಣ ಜಾಸ್ತಿ ಆಗ್ತಾ ಹೋಗ್ತದೆ, ಉಷ್ಣ ಅನ್ನೋದು ಜಾಸ್ತಿ ಆಗ್ತದೆ. ಈ ಉಷ್ಣ ಜಾಸ್ತಿ ಆಗ್ತದೆ ತಕ್ಷಣ ಆ ಉಷ್ಣದಿಂದ ಮಲಬದ್ಧತೆಯನ್ನು ಖಂಡಿತವಾಗಿ ಬರೆಯಬಡ್ತದೆ, ಅದು ಅರ್ಥ ಮಾಡ್ಕೊಳ್ಳಿ. ಇನ್ನೂ ಕಾರಣಗಳು ನೋಡಕ್ ಹೋದ್ರೆ ಸ್ನೇಹಿತರೆ, ಸೊ ಇದೆಲ್ಲ ನಾವು ತಿಳ್ಕೊಂಡಿರೋದು ಇಷ್ಟವರೆಗೂ ಮನೆಮದ್ದುಗಳು, ಸ್ವಲ್ಪ ಮನೆಮದ್ದುಗಳು ತಿಳ್ಕೊಂಡಿದ್ವಿ. ಇನ್ನೂ ಹೆಚ್ಚು ಆಗಿದೆ, ಇನ್ನು ಸ್ವಲ್ಪನೂ ನಾವು ಹೇಳ್ಕೊಡ್ತೇನೆ. ಆದರೆ ಇನ್ನೊಂದು ಕಾರಣ ನಾವು ಹೇಳ್ಕೋಬೋದು ಈ ಮಲಬದ್ಧತೆಗೆ, ಏನಂದ್ರೆ ನಾವು ನಾವು ಯಾವುದೇ ಒಂದು ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಆಗಿರುವಂಥ ಯಾವುದೇ ಒಂದು ಕೆಟ್ಟ ಅನುಭವಗಳು ನಾವು ಬಿಡಲ್ಲ, ಮನಸ್ಸಿಂದ ಬಿಡಲ್ಲ, ಯಾವಾಗಲೂ ಅದೇ ಅರಿತಾ ಇರ್ತದೆ, ಅದೇ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇರ್ತೀವಿ ಅಲ್ವಾ. ಅಂದರೆ ಈ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಇರ್ತೀವಿ, ಅಂದರೆ ಹಿಂದಿನ ಅನುಭವಗಳು ಅದು ಕೆಟ್ಟ ಅನುಭವಗಳು ಆಗಿರ್ತದೆ, ಅದು ನಾವು ಹಂಗೇ ಗಟ್ಟಿಯಾಗಿ ಇಟ್ಕೊಂಡಿರ್ತೀವಿ ಅಲ್ವಾ. ಸೊ ಅದೇ ಥರ ಏನಾಗ್ತದೆ, ಅದು ಒಂದು ಸೈಕಲಾಜಿಕಲಿ ಒಂಥರ ನಿಮಗೆ ಸೈಕಲಾಜಿಕಲ್ ಅಂದರೆ ಮನಸ್ಸಿಗೆ ಸಂಬಂಧಿತ ಅದು ಒಂದು ವಿಷಯ, ನಿರ್ಬಂಧ ವಿಷಯ ಅದು ಅಲ್ವಾ. ಅದೇ ಥರ ಏನಾಗ್ತದೆ, ಅದನ್ನೇ ನಿಮ್ಮ ಮನಸ್ಸು ಈ ದೇಹ ಮೇಲೂ ಬೀಳುತ್ತೆ ಅದು ಪರಿಣಾಮ. ಯಾವ ಥರ, ಯಾವುದೇ ವೇಸ್ಟ್ ಪದಾರ್ಥಗಳು ಗಟ್ಟಿಯಾಗಿ ಇಟ್ಕೊಂಡಿರ್ತೀವಿ ಬಿಟ್ಟು ಅದು ಬಿಡಕ್ಕೆ ಹೋಗಲ್ಲ, ನಮ್ಮ ದೇಹ ಬಿಡಲ್ಲ. ಯಾಕಂದರೆ ಮನಸ್ಸಲ್ಲಿ ಏನು ಮಾಡಿದ್ರೋ ಅದೇ ಥರ ಆ ಪರಿಣಾಮ ನಮ್ಮ ದೇಹದ ಮೇಲೂ ಬೀಳುತ್ತೆ. ಆ ಪರಿಣಾಮನೇ ಮಲಬದ್ಧತೆ. ಏನು ಮಲಬದ್ಧತೆ, ಯಾಕೆ ಮಲಬದ್ಧತೆ ಬರ್ತದೆ ಇಂಥದ್ದಲ್ಲಿ ಅಂದರೆ, ನೀವು ಮನಸ್ಸಲ್ಲಿ ಗಟ್ಟಿಯಾಗಿ ಆದ ಎಲ್ಲ ಕೆಟ್ಟ ಅನುಭವಗಳು, ಈ ವ್ಯರ್ಥ ಅನುಭವಗಳು ಇಟ್ಕೊಂಡು ನೀವು ಈಗಾಗಲೇ ಜೀವನ ನಡೆಸ್ತಾ ಇದ್ರಲ್ಲ, ಅದೇ ಥರ ಪರಿಣಾಮ ನಮ್ಮ ಕರ್ಲ್ ಮೇಲೆ, ನಮ್ಮ ಜೀರ್ಣ ಕರ್ಲ್ ಮೇಲೆ, ದೊಡ್ಡ ಕರ್ಲ್ ಮೇಲೆ ಆಗಿ ಅದನ್ನು ಏನಾಗ್ತದೆ, ವ್ಯರ್ಥ ಪದಾರ್ಥಗಳನ್ನು ಸರಿಯಾಗಿ ತ್ಯಜಿಸಲ್ಲ, ಹಂಗೆಯೇ ಗಟ್ಟಿಯಾಗಿ ಇಟ್ಕೊಂಡಿರ್ತದೆ, ಅದು ನಮ್ಮ ಮಲಬದ್ಧತೆಗೆ ಕಾರಣ ಕೊಡುತ್ತೆ ಅಲ್ವಾ. ಇದು ನಾವು ಅರ್ಥ ಮಾಡ್ಕೋಬೇಕು, ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ಸ್ನೇಹಿತರೆ. ಈಗ ನೋಡಿ, ಒಳ್ಳೆಯ ಮುದ್ರವನ್ನು ಇದೆ, ಈಗಾಗಲೇ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ ಈ ಮುದ್ರವನ್ನು. ಸೊ ಚೆನ್ನಾಗಿ ಕೆಲಸ ಮಾಡಿಕೊಡ್ತದೆ ಈ ಮುದ್ರವನ್ನು, ಅದಕ್ಕಿಂತ ಇನ್ನು ಸ್ವಲ್ಪ ಹೆಚ್ಚು ಪರಿಹಾರಗಳಿದೆ. ಈ ಪರಿಹಾರಗಳು ತಿಳ್ಕೊಂಡಿದ ಮೇಲೆ ಮುದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಹೊಟ್ಟೆ ಏನು ಮಾಡಬೇಕು, ಒಂದು ಒಂದು ಸ್ಮಾಲ್ ಎಕ್ಸಸೈಸ್ ಹೇಳ್ತೀನಿ, ಅದೊಂಥರ ಪ್ರಾಣಾಯಾಮ ಥರ ಇರ್ತದೆ ನಿಮಗೆ, ಅದನ್ನು ನೀವು ದಯವಿಟ್ಟು ಪಾಲನೆ ಮಾಡಿ. ಈ ಮಲಬದ್ಧ ಇರೋರು ಪಾಲನೆ ಮಾಡಬೇಕು. ಏನು ಮಾಡಬೇಕಂದ್ರೆ, ನಮ್ಮ ಈಗ ಮೂಗಿಂದ ಒಂದು ನಾವು ದೀರ್ಘ ಶ್ವಾಸ ತಗೋಬೇಕು. ಈ ಹೊಟ್ಟೆ ಉಬ್ಬರ್ಬೇಕು ಅಂದರೆ ಉಬ್ಬರವರೆಗೂ ತಗೋಬೇಕಾಗತ್ತೆ ಈ ಥರ. ಸೊ ದೀರ್ಘವಾದ ತಗೋಬೇಕು, ದೀರ್ಘವಾಗಿ ತಗೊಳ್ಳುವಾಗ ಹೊಟ್ಟೆ ಉಬ್ಬುತ್ತದೆ ಅಲ್ವಾ. ಉಬ್ಬಿದ ಮೇಲೆ ಮತ್ತೇನು ಮಾಡಬೇಕು, ಈ ಬಾಯಿಂದ ಬಿಡಬೇಕಾಗತ್ತೆ. ಅರ್ಥ ಆಯ್ತಲ್ಲ, ಈ ಥರ ಮಾಡಿ. ಸೊ ಅವಾಗ ಏನಾಗ್ತದೆ, ಈ ಹೊಟ್ಟೆಗೆ ಒಂದು ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಅಬ್ಡೋಮಿನ್ ಇದೆಲ್ಲ ಹೊಟ್ಟೆ, ಅದಕ್ಕೆ ಒಂದು ಎಲ್ಲ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಆ ಕಂಡರಗಳು ಸಂಕೋಚ ವ್ಯಾಕೋಚ ಆಗತ್ತಲ್ಲ, ಅದರಿಂದನೂ ಸ್ವಲ್ಪ ಚಲನ ಬರುತ್ತೆ. ಈ ದೊಡ್ಡ ಕರ್ಲಲ್ಲಿ ಇರುವಂಥ ಈ ಸಂಗ್ರಹಿಸ್ಕೊಂಡಂಥ ಈ ಮಲ ಸ್ವಲ್ಪ ಚಲನ ಆಗಿ ಆಚೆ ಕಡೆ ಹೋಗ್ಬಿಡ್ತದೆ, ಅದು ಒಳ್ಳೆಯದು. ಆಯ್ತಾ, ಇನ್ನೊಂದು ವಜ್ರಾಸನ ಮಾಡಿಕೊಳ್ಳಿ ಸ್ನೇಹಿತರೆ. ಆ ಯೋಗಾಸನದಲ್ಲಿ ವಜ್ರಾಸನ ತುಂಬ ಒಳ್ಳೆಯದು. ನಾವು ಊಟ ಮಾಡಿದ ಮೇಲೆ ಮಾಡ್ಬೋದು, ಇಲ್ಲ ಯಾವಾಗಲೂ ಸರಿ, ನಿಮಗೆ ಮಲಬದ್ಧತೆ ಆಗ್ತಾ ಇದೆ, ಸರಿಯಾಗಿ ಮಲ ಬರ್ತಾ ಇಲ್ಲ ಅಂದರೆ ಖಂಡಿತವಾಗಿ ವಜ್ರಾಸನ ಮಾಡ್ಕೋಬೋದು. ನೋಡಿ, ಮಲಬದ್ಧತೆ ಅನ್ನೋದು ನಾವು ಹೇಳ್ಕೋಬೇಕಂದ್ರೆ, ಪ್ರತಿಯೊಬ್ಬರೂ ಸಾಮಾನ್ಯ ಆರೋಗ್ಯವಾಗಿದ್ದರೆ ಏನಾಗ್ತದೆ, ಪ್ರತಿ ಒಂದು ದಿವಸಕ್ಕೆ ಒಂದು ಎರಡು ಸರಿ ಮಲ ಅನ್ನೋದು ಬರ್ತೇ ಬರ್ತದೆ ಅಲ್ವಾ. ಆದರೆ ಸ್ವಲ್ಪ ಜನಕ್ಕೆ ಏನಾಗ್ತದೆ, 2 ದಿವಸ 3 ದಿವಸ ಆದ್ರೂ ಮಲೆ ಬರಲ್ಲ, ಅಂದರೆ ಈ ಮಲೆ ಅನ್ನೋದು ವಿಸರ್ಜನೆ ಆಗಲ್ಲ. ಈ ಮಲ ವಿಸರ್ಜನೆ ಆಗ್ತಾ ಇಲ್ಲ ಅಂತಂದರೆ, ಯಾಕೆ ವಿಸರ್ಜನೆ ಆಗ್ತಾ ಇಲ್ಲ ಅಂದರೆ, ಅವ್ರು ಪ್ರಯತ್ನ ಮಾಡ್ತಾರೆ ಅಂದರೆ, ಅವ್ರಿಗೂ ಸ್ವಲ್ಪ ಮಲ ವಿಸರ್ಜನೆ ಆಗಬೇಕಂತಲೇ ಹೋಗ್ತಾರೆ, ಆದರೆ ವಿಸರ್ಜನೆ ಆಗಲ್ಲ. ಯಾಕಂದರೆ ಅದಕ್ಕೆ ತಕ್ಕಂಥ ಪರಿಹಾರ, ಅದಕ್ಕೆ ತಕ್ಕಂಥ ವಿಷಯಗಳು ಅವ್ರ ದೇಹದಲ್ಲಿ ಇಲ್ಲ. ಅಂದರೆ ಏನು, ಆ ಕಂಡರಗಳು, ಈ ಅಬ್ಡೋಮಿನ್ ಅಂದರೆ ಹೊಟ್ಟೆದಲ್ಲಿರುವಂಥ ಕಂಡರಗಳಿದೆಯಲ್ಲ, ಅದು ಪ್ರೆಜರ್ ಮಾಡೋಕ್ಕೆ ಬರ್ತಾ ಇಲ್ಲ. ಆದರೆ ಆ ಒತ್ತಡ ಹಾಕಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ, ಆ ಒತ್ತಡ ಅನ್ನೋದು ಹಾಕಕ್ಕೆ ಆಗ್ತಾ ಇಲ್ಲ, ಅದೊಂದು ಕಾರಣ. ಮತ್ತೆ ಈ ನಾವು ತಗೊಳ್ಳುವಂಥ ಆಹಾರದಲ್ಲಿ ಯಾವುದೇ ಫೈಬರ್ ಇಲ್ಲ, ಪೂರ್ತಿ ಪಿಂಡಿ ಪದಾರ್ಥಗಳು ತಗೋತಾ ಇರ್ತೀವಲ್ವ, ಅದು ಒಂದು ಕಾರಣ ಆಗತ್ತೆ. ಸೊ ಇಷ್ಟೆಲ್ಲ ಎಷ್ಟೋ ಕಾರಣಗಳಿರುತ್ತೆ. ಆದರೆ ಒಂದು 2 ದಿವಸ 3 ದಿವಸಕ್ಕೊಂದು ಸರಿನೂ ಅವ್ರು ಮಲ ವಿಸರ್ಜನೆ ಮಾಡಕ್ಕೆ ಹೋಗ್ತಾರೆ. ಸ್ವಲ್ಪ ಜನಕ್ಕೂ ಅದು ಬರ್ತಾನೆ ಇಲ್ಲ ಅಂತ ಅಷ್ಟು ಸಮಸ್ಯೆಗಳು ಕಾಣಿಸ್ತಾ ಇರ್ತದೆ ಅಲ್ವಾ. ಇದೆಲ್ಲ ಮಲಬದ್ಧತೆ ಅಂತ ಹೇಳ್ಬೋದು. ಆಮೇಲೆ ನೋಡಿ, ಇದೊಂದು ಹೊಟ್ಟೆ ಎಕ್ಸಸೈಸ್ ಹೇಳಿದ್ವಿ. ಈಗ ವಜ್ರಾಸನ ಹೇಳ್ತಾ ಇದ್ವಿ. ವಜ್ರಾಸನ ಈ ಯೋಗಾಸನದಲ್ಲಿ ಒಂದು ಒಳ್ಳೆ ಆಸನ ಇದೆ ವಜ್ರಾಸನ. ಇದು ಮಾಡಿದ್ರು ಏನಾಗ್ತದೆ, ಊಟ ಮಾಡಿದ ತಕ್ಷಣ ಸ್ವಲ್ಪ ವಜ್ರಾಸನ ಮಾಡಿ, ಒಂದು 5 ನಿಮಿಷ ಮಾಡಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಈಗಾಗಲೇ ವಜ್ರಾಸನ ನಿಮಗೆಲ್ಲ ಗೊತ್ತಿರ್ತದೆ, ಇಲ್ಲಾಂದ್ರೆ ನೀವು ಗೂಗಲಲ್ಲಿ ಒಂದ್ಸಲ ನೋಡ್ಕೊಳ್ಳಿ.
ಇಲ್ಲ ಒಂದು ಯೋಗ ಮಾಸ್ಟರ್ ಕೇಳಿದ್ರೆ ನಿಮ್ಗೆ ಹೇಳ್ಕೊಡ್ತಾರೆ ಯಾವ ಥರ ಮಾಡ ಇಲ್ಲಿ ತೋರ್ಸೋಕ್ಕಾಗಲ್ಲ ಅಲ್ವಾ. ಓಕೆ, ಆಮೇಲೆ ಒಳ್ಳೆ ವಾಕಿಂಗ್ ಮಾಡ್ಬೇಕು ಸ್ನೇಹಿತರೆ, ವಾಕಿಂಗ್ನು ಮಾಡಬೇಕಾಗತ್ತೆ ಖಂಡಿತವಾಗಿ, ಅದನ್ನು ತುಂಬ ಉತ್ತಮ ಆಗತ್ತೆ ನಿಮಗೆ. ಆಮೇಲೆ ಕಪಾಲಭಾತಿಯನ್ನು ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಈ ಕಪಾಲಭಾತಿ ಅನ್ನೋದು ನೋಡಿ, ಈ ನೀವು ಈ ಮಲಬದ್ಧತೆಯನ್ನು ನಿವಾರಿಸುವಂಥ ತುಂಬ ಅವಕಾಶ ಸಿಗುತ್ತೆ. ಪ್ರತಿದಿನಕ್ಕೂ 3 ರಿಂದ 5 ನಿಮಿಷಗಳ ಕಾಲ ಇದನ್ನು ಮಾಡಿದರೆ ಒಂದು ವಾರದಲ್ಲೇ ನಿಮಗೆ ಮಲಬದ್ಧತೆಯಿಂದ ಆಚೆ ಕಡೆ ಬರ್ತೀರಿ. ಈ ಕಪಾಲಭಾತಿ ಹೆಂಗೆ ಮಾಡಬೇಕು ಈಗಾಗಲೇ ಹೇಳ್ಕೊಂಡಿದ್ವಲ್ಲ, ಈ ಥರ ಚಿನ್ಮುದ್ರೆ ಇಟ್ಕೊಳ್ಳಿ, ಇಟ್ಕೊಂಡು ನೋಡಿ ಅಂದರೆ ಹೊಟ್ಟೆ ಒಳಗಡೆ ಹೋಗಬೇಕು, ಈ ಗಾಳಿ ಅನ್ನೋದು ಆಚೆ ಕಡೆ ಬರ್ತಾ ಇರಬೇಕು. ಆ ಥರ ಇದೊಂದು ಪ್ರಾಣಾಯಾಮ ಪ್ರಕ್ರಿಯೆ ಇದು ಅಲ್ವಾ. ಸೊ ಈ ಮಲಬದ್ಧತೆಗೆ ತೆಗೆದಾಕ್ಬೇಕಂದ್ರೆ ಒಂದು 3 ರಿಂದ 5 ನಿಮಿಷ ನೀವು ಕಂಟಿನ್ಯೂಸ್ ಆಗಿ ಇದು ಈ ಕಪಾಲಭಾತಿಯನ್ನು ಅನುಸರಿಸಿ. ಕಪಾಲಭಾತಿ ನೋಡಿ, ಈ ಹೊಟ್ಟೆ ಒಳಗಡೆ ಇನ್ನೂ ಇನ್ನೂ ಫಾಸ್ಟ್ ಆಗಿ ಮಾಡ್ಬೋದು. ಈ ಥರ ಮಾಡ್ಬೇಕು ಸ್ನೇಹಿತರೆ, ಇದು ಕಪಾಲಭಾತಿ ಅಂತ ಹೇಳ್ತೀವಿ. ಇದು ತುಂಬ ಒಳ್ಳೆಯದು, ಅಂದರೆ ಒಂದು ಒಳ್ಳೆಯ ಶ್ವಾಸಪ್ರಕ್ರಿಯೆ. ಇದು ಮಾಡಿದರೆ ನಿಮ್ಮ ಪೂರ್ತಿ ಈ ಹೊಟ್ಟೆದಲ್ಲಿ ಕಂಡರ್ ಈ ಸ್ನಾನಗಳೇನಿದೆ ಮತ್ತು ಈ ದೊಡ್ಡ ಕರ್ಲೇನಿದೆ ಎಲ್ಲ ಚಲನವಾಗತ್ತೆ. ಅವಾಗ ಒಳಗಡೆ ಇರುವಂಥ ಸ್ವಲ್ಪ ಹೊತ್ತು ನೀವು ವೇಟ್ ಮಾಡಿದ್ರೆ ಸಾಕು, ಇದು ಮಾಡಿದ ತಕ್ಷಣ ವಜ್ರಾಸನ ಇದು ಮಾಡಿದ ತಕ್ಷಣ ನಿಮ್ಮ ಹೊರಗಡೆ ಇರುವಂಥ ಎಲ್ಲ ಈ ಮಲ ಸಂಗ್ರಹಿಸ್ಕೊಂಡು ಎಲ್ಲ ಹೊರಟು ಹೋಗ್ತದೆ ಅಲ್ವಾ. ಅದು ಒಳ್ಳೆಯದು. ಆಮೇಲೆ ಸ್ನೇಹಿತರೆ, ಪ್ರತಿದಿನ ಈಗಾಗಲೇ ಹೇಳಿದ್ದೀನಿ ಎಷ್ಟು ಅಂದರೆ ಎಷ್ಟೋ ಫೈಬರ್ ರಿಚ್ ಕಾಂಪೋನೆಂಟ್, ಫೈಬರ್ ರಿಚ್ ಫುಡ್ಸ್ ಅಂದರೆ ಫೈಬರ್ ಜಾಸ್ತಿ ಇರುವಂಥ ಆಹಾರಗಳು ಸೇವನೆ ಮಾಡಬೇಕಂತ ಹೇಳಿದ್ದೀನಿ. ಅದೆಷ್ಟು ಫೈಬರ್ ಅಂದರೆ 20 ರಿಂದ 30 ಗ್ರಾಮ್. ನೀವು ಯಾವುದೇ ಅದು ಆಹಾರ ಪದಾರ್ಥ ಸೇವನೆ ಮಾಡಿದ್ರೆ ಒಂದು ದಿವಸದಲ್ಲಿ ಆ ಎಲ್ಲ ಆಹಾರ ಸೇರಿಸ್ಕೊಂಡಿದ್ರೆ ಅದರಲ್ಲಿ 20 ರಿಂದ 30 ಗ್ರಾಮ್ ಫೈಬರ್ ಇರಲೇಬೇಕು, ಇದು ಗಮನಿಸಿ ದಯವಿಟ್ಟು. ಆಮೇಲೆ ಈ ಮಲಬದ್ಧತೆ ನಿಯಂತ್ರಿಸುವಂಥ ಈ ಲ್ಯಾಕ್ಟೋ ಬ್ಯಾಸಿಲ್ಲ ಅಂತ, ಲ್ಯಾಕ್ಟೋ ಬ್ಯಾಸಿಲ್ಲ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ, ಅದು ತುಂಬ ನಿಯಂತ್ರಣ ಮಾಡುತ್ತೆ ಮಲಬದ್ಧತೆ. ಅದು ಬರಬೇಕಂದ್ರೆ ಏನು ಮಾಡಬೇಕು, ಮೊಸರವನ್ನು ಸೇವಿಸಬೇಕು. ಮೊಸರು ಅಂದರೆ ಕರ್ಡ್, ಈ ಕರ್ಡ್ ಅಂದರೆ ಅದನ್ನು A2 ಮಿಲ್ಕಿಂದ ಬಂದಿರುವಂಥ ಕರ್ಡ್ ಒಳ್ಳೆಯದು, A2 ಹಾಲಿಂದ ಬಂದಿರೋದು. ಆಮೇಲೆ ಸ್ನೇಹಿತರೆ, ಈ ಇನ್ನೊಂದು ಈಗಾಗಲೇ ಹೇಳ್ಕೊಂಡಿದ್ದೀವಿ ಈ ಮಲವನ್ನು ಸುಲಭವಾಗಿ ಸೊ ತಗಬೇಕಂದ್ರೆ ಹೊಟ್ಟೆಯ ಅಂಗಗಳನ್ನು ಸಕ್ರಗೊಳಿಸ್ಕೊಳ್ಳೋಂಥ ವ್ಯಾಯಾಮಗಳು ಈಗಾಗಲೇ ಹೇಳಿದ್ವಿ, ಅಭ್ಯಾಸ ಮಾಡಿ. ಮತ್ತು ಈ ಕುಂಬಳಕಾಯಿ ರಸ ಅಂತ ಇರ್ತದೆ, ಕುಂಬಳಕಾಯಿ ರಸ ಏನಾಗ್ತದೆ, ನಾವು ಈಗಾಗಲೇ ಹೇಳಿದ್ದೇನೆ ಇಂಡೈಜೆಷನ್ ಆಗಿದೆ ನಮ್ಮ ದೇಹಕ್ಕೆ, ನಮ್ಮ ದೇಹ ಒಳಗಡೆ ಯಾವುದೇ ಒಂದು ಆಹಾರ ತಗೊಂಡಿದ್ವಿ ಅದು ಸರಿಯಾಗಿ ಜೀರ್ಣ ಆಗಿಲ್ಲ, ಏನಾಗ್ತದೆ ಅವಾಗ ಜೀರ್ಣ ಆಗಿಲ್ಲ ಅಂದರೆ ಅಜೀರ್ಣ ಆಗಿದೆ, ಆಗಿದ ತಕ್ಷಣ ಮಲಬದ್ಧತೆ ಕಾರಣ ಆಗುತ್ತೆ, ಮಲಬದ್ಧತೆಗೆ ಬಂದೇ ಬರ್ತದೆ. ಅವಾಗ ಹೆಚ್ಚು ಈ ಹೊಟ್ಟೆ ಒಳಗಡೆ ಜಾಸ್ತಿ ಶಾಖ ಜಾಸ್ತಿ ಆಗುತ್ತೆ ಅಂದರೆ ಹೀಟ್ ಜಾಸ್ತಿ ಆಗುತ್ತೆ, ಅದೆಲ್ಲ ನಾವು ಕಡಿಮೆ ಮಾಡ್ಕೋಬೇಕು. ಆ ಹೀಟ್ ಯಾವಾಗ ಕಡಿಮೆ ಮಾಡ್ತಿರೋ ಮತ್ತೆ ನಿಮಗೆ ಸರಿಯಾಗಿ ವಿರೇಚನೆ ಆಗುತ್ತೆ, ಮಲಬದ್ಧತೆ ಹೋಗ್ಬಿಡ್ತದೆ. ಆ ಜಾಸ್ತಿ ಹೀಟ್ ಆಗಿದ್ರೆ ಒಳಗಡೆ ಅಜೀರ್ಣದಿಂದ ಆಸಿಡಿಟಿ ಜಾಸ್ತಿ ಆಗಿ ನೀವೇನು ಮಾಡ್ಬೇಕಂದ್ರೆ ಕುಂಬಳಕಾಯಿ ರಸವನ್ನು ಸೇವಿಸಬೇಕಾಗತ್ತೆ. ಪಂಪ್ಕಿನ್ ರಸ ಅಂತ ಹೇಳ್ತೀವಲ್ಲ, ಅದು ತುಂಬ ಚೆನ್ನಾಗಿ ನಿಮ್ಮ ಕೆಲಸ ಮಾಡುತ್ತೆ, ಆ ಶಾಖವನ್ನು ತೆಗೆದಾಗ್ತದೆ, ತುಂಬ ತಣ್ಣದಾಗ ಮಾಡುತ್ತೆ ಒಳಗಡೆ ಜೀರ್ಣಕೋಶ ಒಳಗಡೆ, ಮತ್ತೆ ನಿಮಗೆ ಈ ಮಲಬದ್ಧ ಅದೇ ವಿರೇಚನ ನಾರ್ಮಲ್ ಆಗಿ ಸಹಜವಾಗಿ ವಿರೇಚನ ಆಗ್ತಾ ಇರ್ತದೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಈ ಮಲಬದ್ಧತೆಯನ್ನು ಗುಣಪಡಿಸಲಿಕ್ಕೆ ಇನ್ಸುಲಿನ್ ಪರಿಹಾರಗಳು ಒಳ್ಳೆ ಪರಿಹಾರಗಳಂದ್ರೆ ಈ ಹೋಮಿಯೋಪತಿಯಲ್ಲಿ ಸಿಗುತ್ತೆ ಸ್ನೇಹಿತರೆ. ಹೋಮಿಯೋಪತಿಯಲ್ಲಿ ಏನಾಗ್ತದೆ, ಈಗಾಗಲೇ ಒಳ್ಳೆ ಮೆಡಿಸಿನ್ ಇದೆ. ಈ ಕಾಲಿಮೂರ್ 6X ಅಂತ ಸಿಗತ್ತೆ. ಆಮೇಲೆ ಸೆಲಿಶಿಯಾ, ಈ ಸೈಲಿಶಿಯಾ ಅಂತ ಒಂದು ಮೆಡಿಸಿನ್ ಇದೆ, ಸೈಲಿಶಿಯಾ 6 ಅಂತ, ಆಮೇಲೆ ಈ ಕಾಲಿಮೂರ್ 6 ಅಂತ, ಈ ಎರಡು ಮದ್ದುಗಳು ಈ ಹೋಮಿಯೋಪತಿಯಲ್ಲಿ ಒಳ್ಳೆ ಕೆಲಸ ಮಾಡಿಕೊಡ್ತದೆ. ಯಾವುದಕ್ಕೆ ನಮ್ಮ ಮಲಬದ್ಧತೆ ಅನ್ನೋದು ಬಂದರೆ, ಅದು ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಹೇಳಿದ್ವಿ ಒಳ್ಳೆ ವಾಕಿಂಗ್ನು ಮಾಡಬೇಕಾಗತ್ತೆ, ಮಲಬದ್ಧತೆ ಇರೋದು ಒಳ್ಳೆ ವಾಕಿಂಗ್ನು ಅವರು ಅವಲಂಬಿಸಬೇಕಾಗತ್ತೆ. ವಾಕಿಂಗ್ನು, ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸಸೈಸ್, ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ಸೊ ಈ ಥರ ಈ ಮಲಬದ್ಧತೆಯನ್ನು ಸರಿ ಪರಿಷ್ಕಾರ ಮಾಡ್ಕೊಳ್ಳೋಕ್ಕೆ ನೀವು ಯಾವುದೇ ಒಂದು ಹೋಮಿಯೋ ಡಾಕ್ಟರ್ ಹತ್ರ ಹೋದ್ರೂ ಅವರು ಒಳ್ಳೆ ಮೆಡಿಸಿನ್ ಕೊಡ್ತಾರೆ, ಅದನ್ನು ತಗೊಳ್ಳಿ. ಇದೆಲ್ಲ ಪರಿಹಾರದ ಜೊತೆಗೆ ಇದೊಂದು ಪರಿಹಾರ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇಷ್ಟೆಲ್ಲ ನಾವು ತಿಳ್ಕೊಂಡಿದ್ದೀವಿ, ಈಗ ಪರಿಹಾರಗಳು ಮುಗೀತು. ಆಮೇಲೆ ಈಗ ಆಕುಪ್ರೆಷರಲ್ಲಿ ಏನಿದೆ, ಆಕುಪ್ರೆಷರಲ್ಲಿ ಯಾವ ಥರ ನಾವು ಈ ಮಲಬದ್ಧತೆಯನ್ನು ಪರಿಷ್ಕಾರ ಮಾಡ್ಕೋಬೋದು ನೋಡಿ. ಈ ಚಿತ್ರದಲ್ಲಿ ನೋಡಿದರೆ ನಿಮ್ಗೆ ಖಂಡಿತವಾಗಿ ಗೊತ್ತಾಗತ್ತೆ, 2 ಪಾಯಿಂಟ್ಸ್ ನಮಗೆ ಸಿಗತ್ತೆ ಈ ಮಲಬದ್ಧತೆಯನ್ನು ಸರಿ ಮಾಡ್ಕೊಳಕ್ಕೆ. ಅಂದರೆ ಒಂದು ಪಾಯಿಂಟ್ ಏನಾಗ್ತದೆ ಸ್ನೇಹಿತರೆ, ಇಲ್ಲಿ ಇಲ್ಲಿರುವಂಥ ಪಾಯಿಂಟ್ ಅಂದರೆ ಈ ಮಧ್ಯದಲ್ಲಿರುವಂಥ ಈ ಪಾಯಿಂಟು ನೋಡ್ಕೊಳ್ಳಿ, ಈ ಗಡ್ಡದ ಮೇಲೆ ಇಲ್ಲಿರ್ತದೆ. ಇದು ಈ ಥರ ಪಾಯಿಂಟ್ ನಾವು
ಮಾಡ್ಕೊತ ಹೋಗ್ಬೇಕಾದ್ರೆ ಈ ಥರ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಈ ಥರ ಒಂದು 30 ಸರಿ, 20ರಿಂದ 30 ಸರಿ ಪ್ರೆಸ್ ಮಾಡಿದ್ರೆ ಇದು ಮಲಬದ್ಧತೆಯನ್ನು ತೆಗೆದಾಗ್ತದೆ. ಆಮೇಲೆ ಅದೊಂದೇ ಅಲ್ಲ, ಈ ಪ್ರಾಂತದಲ್ಲಿ ನೋಡಿ ನಿಮಗೆ ಒಂದು 3 ಪಾಯಿಂಟ್ ಇದೆ ಇಲ್ಲಿ. 3 ಪಾಯಿಂಟು ಇಲ್ಲಿ ಒಂದ್ಸಾರಿ ನೋಡ್ಕೊಳ್ಳಿ. ಈ ಪಾಯಿಂಟ್ಸು ಇಲ್ಲಿರುವಂಥ ಈ 3 ಪಾಯಿಂಟ್ಸನ್ನು ಏನು ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆ ತಗೊಳ್ಳಿ, ಕೋಕೋನಟ್ ಆಯಿಲ್ ತಗೊಂಡು ಚೆನ್ನಾಗಿ ಮೃದುವಾಗಿ ಸ್ವಲ್ಪ ಮಸಾಜ್ ಮಾಡಿದ್ರೆ ಈ ಥರ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿದ ಮೇಲೆ ಏನು ಮಾಡಬೇಕು, ನಮ್ಮ ಹೆಬ್ಬೆರಳು ತಗೊಂಡು ನಿಧಾನವಾಗಿ ಈ ಥರ ಒಂದು 5 ಸೆಕೆಂಡ್ ಕಾಲ ಈ ಥರ ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಮತ್ತೆ 5 ಸೆಕೆಂಡ್ ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಎಷ್ಟು ಸರಿ ಮಾಡಬೇಕಾಗತ್ತೆ, 20ರಿಂದ 30 ಸರಿ ಮಾಡಿದರೆ ಇದು ಸ್ಟಮಕ್ ಪಾಯಿಂಟ್ಸ್, ಇದು ಸ್ಟಮಕ್ ಸಂಬಂಧಿತ ಪಾಯಿಂಟ್ಸ್ ಇದೆಲ್ಲ, ಇದು ನಿಮಗೆ ಒಳ್ಳೆಯ ಪರಿಹಾರ ಕೊಡುತ್ತೆ. ಯಾವುದು ಈ ಪಾಯಿಂಟ್ಸ್, ಓಕೆ. ಇದು ಆಕ್ಯುಪ್ರೆಷರಲ್ಲಿರುವಂಥ 2 ಪಾಯಿಂಟ್ಗಳು, ಇದು ದಯವಿಟ್ಟು ಸೊ ಅಳವಡಿಸ್ಕೊಳ್ಳಿ. ಸ್ನೇಹಿತರೆ, ಇನ್ನು ಮುದ್ರದಲ್ಲಿ, ಮುದ್ರದಲ್ಲಿ ಏನಿದೆ ಅಂತಂದರೆ ಶುಚಿ ಮುದ್ರ ಅಂತ ಇರುತ್ತೆ ಸ್ನೇಹಿತರೆ. ಶುಚಿ ಮುದ್ರ ಏನು ಮಾಡುತ್ತೆ ಅಂದರೆ ನಿಮಗೆ ಈ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ ಶುಚಿ ಮುದ್ರ. ಈ ಶುಚಿ ಮುದ್ರ ತುಂಬ ಒಳ್ಳೆಯದು. ಆ ಮುದ್ರೆ ಹೇಗೆ ಹಾಕ್ಬೇಕು, ಮುದ್ರ ಮುದ್ರ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು, ಆರ ನಿಟಾರಾಗಿ ಕೂತ್ಕೋಬೇಕು, ದೀರ್ಘ ಶ್ವಾಸ ತಗೋಬೇಕು 4 ಸರಿ, ತಗೊಂಡಿದ ಮೇಲೆ 2 ಕೈಯಲ್ಲಿ ಮುದ್ರ ಮಾಡಬೇಕು, 2 ಕೈಯನ್ನು ಸ್ವಚ್ಛಗೊಳಿಸ್ಕೋಬೇಕು, ಯಾವುದೇ ಉಗುರು ಉಗುರು ಅನ್ನೋದು ಇರಬಾರ್ದು, ನೀಟಾಗಿ ಇಟ್ಕೋಬೇಕು ಅಲ್ವಾ. ಈ ಥರ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಮಾಡಿ, ಕಣ್ಣು ತೆರೆಸ್ಕೊಂಡು ಮಾಡಿ, ಏನು ತೊಂದರೆ ಇಲ್ಲ. ನೋಡಿ ಶುಚಿ ಮುದ್ರ ಯಾವ ಥರ ಮಾಡ್ತೀವಿ ಅಂತಂದರೆ ನಾವು ಈ ಥರ ಇಟ್ಕೋಬೇಕು, ಈ ಹೆಬ್ಬೆರಳಿದೆಲ್ಲ ಹೊರಗಡೆ ಈ ಥರ ಮುಚ್ಕೊಳ್ಳಿ, ಆಮೇಲೆ ಈ 2 3 ಬೆರಳು ಇದ್ರ ಮೇಲೆ ಇಟ್ಕೊಳ್ಳಿ ಈ ಥರ. ನೋಡಿ ಇದು ಈ ಥರ ನೋಡ್ಕೊಳ್ಳಿ ಒಂದ್ಸರಿ, ಇದು ಶುಚಿ ಮುದ್ರ. ಈ ಶುಚಿ ಮುದ್ರವನ್ನು 30 ನಿಮಿಷದಿಂದ 50 ನಿಮಿಷ ಶುಚಿ ಮುದ್ರವನ್ನು ಮಾಡಿಕೊಂಡ್ರೆ ನಿಮಗೆ ಬೇಗ ಈ ಮಲಬದ್ಧತೆಯಿಂದ ಆಚೆ ಕಡೆ ಬರುವಂಥ ಅವಕಾಶ ಸಿಗತ್ತೆ ಸ್ನೇಹಿತರೆ. ಇದು ಶುಚಿ ಮುದ್ರ ಅಂತ ಹೇಳ್ತೀವಿ ಅಲ್ವಾ. ಶುಚಿ ಅಂದರೆ ಶುಭ್ರ ಮಾಡುತ್ತೆ ಅಂದರೆ ಪೂರ್ತಿ ಸ್ವಚ್ಛಗೊಳಿಸ್ತದೆ ಅಂತ ಅರ್ಥ ಅಲ್ವಾ ಶುಚಿ ಮುದ್ರ. ಈ ಜೊತೆಗೆ ಈ ಪ್ರಾಣ ಮುದ್ರವನ್ನು, ಇದಾದ್ಮೇಲೆ ಪ್ರಾಣ ಮುದ್ರವನ್ನು ಒಂದು 10 ನಿಮಿಷ ಮಾಡಿ, ಇದಾದ್ಮೇಲೆ ಪ್ರಾಣ ಮುದ್ರ ಈ ಥರ ಮಾಡ್ಕೊಳ್ಳಿ. ಸೊ ಇಷ್ಟು ಮುದ್ರದಲ್ಲಿ ಇಷ್ಟು ಪರಿಹಾರಗಳಿದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಜೊತೆಗೆ ಒಂದು ಮನೆ ಮದ್ದು ಆಗಿ ಅಂದರೆ ಮನಸ್ಸಿನ ಆರೋಗ್ಯಕ್ಕಾಗಿ ಸ್ವಲ್ಪ ಮನೆ ಮದ್ದುಗಳು ಅಂದರೆ ಮನೆಗದ್ದಲು ಓದಣ. ಸೊ ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ, ಮನಸ್ಸಿನ ಆರೋಗ್ಯಕ್ಕಾಗಿ ಒಂದು ಮನೆ ಮದ್ದು ಅಂತ ಇಲ್ಲಿ ತಿಳಿಸ್ತಾ ಇದ್ದೀವಿ, ದಯವಿಟ್ಟು ಗಮನಿಸಿ. ಸೊ ಜಗತ್ತಿನಲ್ಲಿ ಅತ್ಯಂತ ದುರ್ಬಲವಾದ ಏನಪ್ಪ ಅಂದರೆ ಮಾನವ ಜನ್ಮ, ಮಾನವ ಜೀವನ, ಅದು ಅರ್ಥ ಮಾಡ್ಕೊಳ್ಳಿ. ಅತ್ಯಂತ ಅದ್ಭುತವಾದಂಥ ಇಂಥ ಜನ್ಮ ಅನ್ನೋದು ಮಾನವ ಜನ್ಮ ಜಗತ್ತಿನಲ್ಲಿ, ಅದು ಅರ್ಥ ಮಾಡ್ಕೊಳ್ಳಿ. ನಾವು ಸರಿಯಾಗಿ ಉಪಯೋಗಿಸ್ಬೇಕು ಸ್ನೇಹಿತರೆ ಅಲ್ವಾ. ಸೊ ಒಳ್ಳೆಯ ಧ್ಯಾನ ಮಾಡಬೇಕು, ಒಳ್ಳೆಯ ಜೀವನ ನಡೆಸಬೇಕು, ಸಮಗ್ರ ಜೀವನ ಶೈಲಿ ಎಲ್ಲ ನಡೆಸ್ಕೊಂಡು ನಮ್ಮ ಜೀವನವನ್ನು ಸುಧಾರು ಮಾಡ್ಕೋಬೇಕು. ಅದು ಅತ್ಯಂತ ಅದ್ಭುತ ಜನ್ಮ ಮಾನವ ಜನ್ಮ, ಅದು ಬಿಟ್ಕೋಬಾರದು. ಅದು ಒಂದು ಸಾರಿ ಬಿಟ್ಕೊಂಡ್ರೆ ಮತ್ತೆ ಕೈಗೆ ಬರಲ್ಲ. ಅದು ಒಂದು ಜನ್ಮ ತಗೋಬೇಕಂದ್ರೆ ಎಷ್ಟೋ ನಾವು ಸಮಯ ನಮ್ಮ ಊರ್ಧ್ವಲೋಕದಲ್ಲಿ ಅಂದರೆ ಪರಲೋಕದಲ್ಲಿ ಕಾಯಬೇಕಾಗತ್ತೆ. ಒಂದು ನಿಮಗೆ ದೇಹ ಬರಬೇಕು, ನಿಮಗೆ ದೇಹ ಬೇಕಂದ್ರೆ ತಕ್ಷಣ ಕೊಡಲ್ಲ. ಇಲ್ಲಿ ನೀವು ಜೀವನ ಮಾಡ್ತಾ ಇರೋದು 100 ವರ್ಷ ಆಗಿರ್ಬೋದು, ಅತಿ ಹೆಚ್ಚು ಅಂದರೆ ನೀವು 100 ವರ್ಷ, 120 ವರ್ಷನೂ ಆಗಿರ್ಬೋದು. ಸ್ವಲ್ಪ ಮುನಿಗಳು ಋಷಿಗಳು ಏನು ಮಾಡ್ತಾರೆ, ಅವರೆಲ್ಲ ದೀರ್ಘಕಾಲ ಬದುಕ್ತಾ ಇರ್ತಾರೆ. ಸೊ 200ರಿಂದ 500 ವರ್ಷಗಳು ಬದುಕುವಂಥ ಋಷಿಗಳು ಮುನಿಗಳು ಈಗಲೂ ಇದ್ದಾರೆ, ಹಿಮಾಲಯಸಲ್ಲಿ ನೀವು ಕಂಡಿರ್ಬೋದು. ಆದರೆ ಸಾಮಾನ್ಯ ಜನರು ಒಂದು 70 ವರ್ಷ 100 ವರ್ಷ ಅಂದರೆ ಜಾಸ್ತಿ ಆಗುತ್ತೆ, ಅಷ್ಟಕ್ಕಿಂತ ಜಾಸ್ತಿ ಬದುಕಾಗಲ್ಲ. ಆದರೆ ಇಲ್ಲಿಂದ ಬಿಟ್ಟು ಹೋದ ಮೇಲೆ ಇದು ನಮ್ಮ ಬಾಡಿಗೆ ಮನೆ, ಇದು ನಮ್ಮ ತಲೆಗೆ ಹೋಗ್ತೀವಿ, ನಮ್ಮ ಸ್ವಂತ ಮನೆಗೆ ಹೋಗ್ತೀವಿ. ಸ್ವಂತ ಮನೆ ಎಲ್ಲಿದೆ, ಪರಲೋಕದಲ್ಲಿದೆ, ನಮ್ಮ ತಂದೆ ಹತ್ರ ಇದೆ, ತಂದೆ ಹತ್ರ ನಾವು ಸೇರ್ತೀವಿ. ನಮ್ಮ ಸ್ಪಿರಿಚುವಲ್ ಫಾದರ್ ಅಂದರೆ ನಮ್ಮ ಪೂರ್ಣಾತ್ಮ ಅಂತಿದೆ, ನಮ್ಮ ಪರಲೋಕದಲ್ಲಿ ಸತ್ಯಲೋಕದಲ್ಲಿ ನಮ್ಮ ಪೂರ್ಣಾತ್ಮ ಇರ್ತದೆ. ನಾವೆಲ್ಲರೂ ಎಲ್ಲಿಗೆ ಹೋಗ್ತೀವಿ, ಜನಲೋಕಕ್ಕೆ ಹೋಗ್ತೀವಿ. ಇಲ್ಲಾಂದ್ರೆ ನಮ್ಮ ಮೊದಲನೇದಾಗಿ ನಾವು ಹೋಗೋದು ಎಲ್ಲಿ, ಯಾವ ಲೋಕಕ್ಕೆ ಅಂದರೆ ಭುವರ್ಲೋಕ ಸುವರ್ಲೋಕ ಅಲ್ವಾ. ಅದಾದಮೇಲೆ ಎಲ್ಲ ಒಳ್ಳೆ ಕೆಲಸಗಳು ಮಾಡಿರೋರು ಮತ್ತೆ ಜನ್ಮ ಪಡೆಯೋಕ್ಕೆ ಜನಲೋಕಕ್ಕೆ ಹೋಗಿ ಮತ್ತೆ ತಿರ್ಗಾ ವಾಪಸ್ ಬರ್ತಾ ಇರ್ತೀವಿ. ಇದೇ ನಮ್ಮ ಪೂರ್ತಿ ಮಾನವನ ವೃತ್ತ, ಅಂದರೆ ಒಂಥರ ಸರ್ಕಿಲ್ ತರ, ಸೈಕಿಲ್ ತರ ಹೋಗೋದು ಬರೋದು ಅಲ್ವಾ. ಈ ಸೈಕಲ್ ಬರ್ತ್ ಅಂಡ್ ಡೆತ್ ಅಂತ ಹೇಳ್ತೀವಲ್ಲ, ಇದು ಕರ್ಮಚಕ್ರ ತರ, ಇದು ಜನ್ಮಚಕ್ರ. ಇದು ಸ್ನೇಹಿತರೆ, ಇಲ್ಲಿ ಏನಾಗ್ತದೆ, ಇಲ್ಲಿರೋದು 100 ವರ್ಷ ಆದರೆ ಮೇಲಕ್ಕೆ ಹೋದ ಮೇಲೆ 100 ವರ್ಷ ಅಲ್ಲ, ಅಲ್ಲಿರೋದು 200 ವರ್ಷ 300 ವರ್ಷ ಅಲ್ಲೇ ಇರಬೇಕಾಗತ್ತೆ. ಅಂದರೆ ಅಷ್ಟು ಸಮಯ ನಾವು ಅಲ್ಲಿ ವೆಚ್ಚಿಸ್ತಾ ಇದ್ವಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಆ ಜೀವನವನ್ನು ಸರಿಯಾಗಿ ಇರಬೇಕಂದ್ರೆ ಏನು ಮಾಡಬೇಕು, ಫಸ್ಟು ನಾವು ಭೂಮಿ ಮೇಲೆ ನಮ್ಮ ಮಾನವ ಜೀವನ ಸರಿಯಾಗಿರಬೇಕು. ನಿಮ್ಮ ಚಟುವಟಿಕೆಗಳು, ನಿಮ್ಮ ಪದ್ಧತಿಗಳು, ನಿಮ್ಮ ಏನೇನು ನೀವು ಅವಲಂಬಿಸ್ತಾ ಇದ್ರಲ್ಲಿ ಏನೇನು ಪಾಲನೆ ಮಾಡ್ತಾ ಇದ್ರೋ ಇದೆಲ್ಲ ಚೆನ್ನಾಗಿದ್ರೆ ಅಲ್ಲಿನೂ ಸಹ ನಮ್ಮ ಜೀವನ ಚೆನ್ನಾಗಿರ್ತದೆ.
ಇಲ್ಲಿ ಏನಿದೆಯೋ ಅಲ್ಲೇ ಅಲ್ಲೇ ಇರ್ತದೆ. ಇಲ್ಲಿ ಯಾವ ಥರ ಮಾಡ್ತಾ ಇದೀವೋ, ಎಲ್ಲಿ ಯಾವ ಥರ ನಡ್ಕೊತಾ ಇದೀವೋ ಅಲ್ಲಿ ಹೋದ್ರೂ ಅದೇ ಥರ ನಡ್ಕೊತೀವಿ. ಅಲ್ಲಿ ಜೀವನ ಸರಿಯಾಗಿರಬೇಕು ಪರಲೋಕದಲ್ಲಿ ಅಂದರೆ ಇಲ್ಲಿ ಜೀವನ ಸರಿಯಾಗಿ ಇಟ್ಕೋಬೇಕು, ಮಾನವ ಜೀವನ ಸರಿಯಾಗಿ ಇಡಬೇಕು. ಸರಿಯಾದ ಪದ್ಧತಿಗಳು, ಸರಿಯಾದ ಅಂಶಗಳನ್ನ ನಾವು ಪಾಲನೆ ಮಾಡ್ತಾ ಹೋದರೆ ಆರಾಮಾಗಿ ಆನಂದವಾಗಿ ಇಲ್ಲಿದ್ದರೆ ಅಲ್ಲಿ ತುಂಬ ಆನಂದವಾಗಿರ್ತೀವಿ. ಇಲ್ಲಿ ಯಾವುದಾದ್ರೂ ಕೆಟ್ಟ ಅಂಶಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಆಹಾರ ಪದಾರ್ಥಗಳು, ಕೆಟ್ಟ ಒಂಥರ ಹ್ಯಾಬಿಟ್ಸ್ ಎಲ್ಲ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಇದನ್ನೇ ಅಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ. ಅಲ್ಲಿ ಹೆಚ್ಚು ಸಮಯ ಇರ್ತೀರಲ್ಲ, 200 ಇಯರ್ಸ್, 300 ಇಯರ್ಸ್ ಒಂದು ಜನ್ಮ ಪಡಿಬೇಕಂದ್ರೆ ನೀವು ಕಾಯ್ತಾ ಇರಬೇಕಾಗತ್ತೆ. ಎಲ್ಲರೂ ಕ್ಯೂಲ್ ಇರ್ತಾರೆ, ಎಷ್ಟೋ ಆತ್ಮಗಳು ಕ್ಯೂಲ್ ಇರ್ತದೆ, ನಮಗೂ ಜನ್ಮ ಕೊಡಿ, ನಮಗೂ ಒಂದು ದೇಹ ಕೊಡಿ ಅಂತ ಕಾಯ್ತಾ ಇರ್ತಾರೆ. ಅರ್ಥ ಆಯ್ತಾ? ಅಷ್ಟು ಒಳ್ಳೆ ಜನ್ಮ ಅನ್ನೋದು ಮಾನವ ಜನ್ಮ ಪಡೆಯಕ್ಕೆ ಅಷ್ಟು ಶ್ರಮ ಇದೆ. ಅದು ಪಡೆಯಕ್ಕೆ ದೇಹ ತಯಾರಾಗಬೇಕಂದ್ರೂ ಎಷ್ಟೋ ಶ್ರಮ ಇದೆ, ಎಷ್ಟೋ ನಮ್ಮ ಹಾಸ್ಟೆಲ್ ಮಾಸ್ಟರ್ಸು ತುಂಬ ಕೆಲಸ ಮಾಡಿ ನಮಗೆ ಈ ದೇಹ ತಯಾರು ಮಾಡಿ ಕೊಡ್ತಾ ಇರ್ತಾರೆ. ಅದು ಅರ್ಥ ಮಾಡ್ಕೋಬೇಕು ನೀವು. ಸ್ನೇಹಿತರೆ, ಸ್ನೇಹಿತರಲ್ಲಿ ಪರಮಶ್ರೇಷ್ಠ ಸ್ನೇಹಿತ ಯಾರಪ್ಪ ಅಂದರೆ ಒಂದು ಪುಸ್ತಕ. ಒಳ್ಳೆ ಪುಸ್ತಕ ನಿಮಗೆ ಸಿಕ್ಕಿದ್ರೆ ಅದು ಒಂದು ಪರಮ ಒಂದು ಸ್ನೇಹ ಒಳ್ಳೆ ಸ್ನೇಹಿತಕ್ಕಿಂತ ಹೆಚ್ಚಂತ ಹೇಳ್ಬೋದು ಅದು. ಸೊ ಅದಕ್ಕೋಸ್ಕರ ಪರಮಶ್ರೇಷ್ಠ ಸ್ನೇಹಿತ ಯಾರಪ್ಪ ಅಂದರೆ ಪುಸ್ತಕ. ಅದು ನಿಮ್ಗೆ ಎಲ್ಲ ಹೇಳ್ಕೊಡ್ತದೆ, ನಿಮ್ಮ ಜೀವನ ಹೇಗೆ ನಡಿಬೇಕು, ಯಾವ ಥರ ಇರಬೇಕು, ಏನು ಸಮಸ್ಯೆಗಳು ಬಂದರೆ ಯಾವ ಥರ ಪರಿಹಾರಗಳು ತಗೋಬೇಕು, ಎಲ್ಲ ನಿಮಗೆ ಒಳ್ಳೆ ಮಾಹಿತಿ ತಿಳ್ಕೊಡ್ತದೆ. ಅವಾಗ ಒಳ್ಳೆ ಜ್ಞಾನ ನಿಮಗೆ ತಿಳಿಸ್ಕೊಡ್ತದೆ ಯಾವುದು ಒಂದು ಪುಸ್ತಕ. ಸೊ ಭೂಮಿಯಲ್ಲಿರುವಂತಹ ಶ್ರೇಷ್ಠ ರತ್ನಗಳು ಏನಪ್ಪಾ ಅಂದರೆ ಅನ್ನ, ನೀರು, ಸುಭಾಷಿತ. ಅಂದರೆ ಅನ್ನ ಬೇಕು, ನೀರು ಬೇಕು, ಒಳ್ಳೆ ಮಾತುಗಳು ಬೇಕಾಗುತ್ತೆ. ಸ್ನೇಹಿತರೆ, ಬಹುತೇಕ ಎಲ್ಲ ರೋಗಗಳಿಗೆ ಮುಖ್ಯ ಕಾರಣ ಏನಪ್ಪಾ ಅಂದರೆ ಅಜೀರ್ಣ. ಈಗಾಗಲೇ ತಿಳ್ಕೊಂಡು ಸ್ನೇಹಿತರೆ, ಅಜೀರ್ಣ ಆಗಿದ್ರೆ, ಸರಿಯಾಗಿ ಜೀರ್ಣ ಆಗಲ್ಲ ಅಂದರೆ ಹೊಟ್ಟೆದಿಂದ ನೂರಾರು ರೋಗಗಳು ಬರ್ತದೆ, ಮೆದುಳಿನಿಂದ ನೂರಾರು ರೋಗಗಳು ಬರ್ತದೆ. ಅಂದರೆ ಮನಸ್ಸು ಯೋಚನೆಗಳಿಂದ ನೂರಾರು ರೋಗಗಳು, ಮತ್ತೆ ಎರಡನೇದು ನಮ್ಮ ಜೀರ್ಣಕೋಶ. ಜೀರ್ಣಕೋಶದಿಂದನೂ ಅಜೀರ್ಣ ಆಗಿದ್ರೆ ನೂರಾರು ರೋಗಗಳು ಬಂದೇ ಬರ್ತದೆ. ಇದು ಅರ್ಥ ಮಾಡ್ಕೋಬೇಕು ನಾವು, ಅಲ್ವಾ? ಮತ್ತೆ ಔಷಧದಲ್ಲಿ ಶ್ರೇಷ್ಠ ಔಷಧ ಏನಪ್ಪಾ ಅಂದರೆ ಕ್ರಮಬದ್ಧ ಉಪವಾಸ. ಏನು ಒಂದು ಒಳ್ಳೆ ಔಷಧ ನಮ್ಮ ಇಡೀ ನಮ್ಮ ಪ್ರಪಂಚದಲ್ಲಿ ಅಂತಂದ್ರೆ ಶ್ರೇಷ್ಠವಾದ ಈ ಔಷಧ ಏನಪ್ಪಾ ಅಂದರೆ ಕ್ರಮಬದ್ಧ ಉಪವಾಸ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ನಾವು ಅರ್ಥ ಮಾಡಿಕೊಂಡು ಇಷ್ಟೆಲ್ಲ ನೀವು ಪಾಲನೆ ಮಾಡ್ತೀರಂತ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮಕ್ಕೂ ಭಾಗವಹಿಸಿದಕ್ಕೂ, ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೂ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ, ನಮಸ್ತೆ ತಿಳಿಸ್ತಾ, ನಮಸ್ಕಾರಗಳು ತಿಳಿಸ್ತಾ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ.